ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹೆಚ್ ಶಿವರಾಮೇಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ನಾಗಾರ್ಜುನ್ ಹಾಗೂ ಪತ್ರಕರ್ತರಾದ ತನ್ವೀರ್ ಜೆಸಿಪಿ ಇವರ ಸಹಯೋಗದಲ್ಲಿ ಮುಳಬಾಗಿಲು ನಗರದ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲಾ ಮಕ್ಕಳಿಗೆ ಸಸಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಅಪ್ಸರ್, ಶಾಲಾ ಆಡಳಿತ ಮಂಡಳಿ, ರಾಧಾ, ಸೈಯದ್, ಪ್ಯಾರಜಾನ್ ಹಾಗೂ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, ಟುಡೇ ವಿ ಆರ್ ಗ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ಎನ್ವಿರಾನ್ಮೆಂಟ್ ಡೇ. ಗ್ಲೋಬಲಿ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ದ ಜೂನ್ 5th ಎವ್ರಿ ಇಯರ್. ಆಲ್ ಓವರ್ ದ ವರ್ಲ್ಡ್ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಜೂನ್ 5th. But in some parts of the country, it is celebrated all over the month of June. See, this Environment Day should not be limited to a particular month or a particular day. ಪರಿಸರ ಅಂದ್ರೇನೆ ನಾವು. ನಾವು ಪರಿಸರ ಅಲ್ಲ. ಪರಿಸರ ಒಂದು ಪರ್ಫೆಕ್ಟ್ ಆಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇದನ್ನ ನಿನ್ನೆಯಿಂದನೋ ಮೊನ್ನೆಯಿಂದನೋ ಸ್ಟಾರ್ಟ್ ಮಾಡಿರೋದಲ್ಲ. ನಮಗೆ ಸ್ವತಂತ್ರ ಬಂದ ತದನಂತರದಿಂದ 1947 ಇದನ್ನ ಪ್ರತಿ ವರ್ಷ ಆಚರಿಸ್ಕೊಂತ ಬಂದೀವಿ. ಬರೀ ಭಾರತ ಒಂದೇ ಅಲ್ಲ, ಅದರಲ್ಲಿ ಕರ್ನಾಟಕ ಒಂದು ಮಾತ್ರನೇ ಅಲ್ಲ, 143 ದೇಶಗಳು ಸೇರಿ ಈ ದಿನವನ್ನು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ. ಇದಕ್ಕೆ ಕಾರಣ ಅಷ್ಟೇ, ಏನು ಇಲ್ಲ. ಪರಿಸರ ಎಷ್ಟು ಸ್ವಚ್ಛವಾಗಿ ಆರಾಮಾಗಿರುತ್ತೋ ನಾವು ಅದೇ ರೀತಿಯಾಗಿ ಆರಾಮಾಗಿರ್ತೀವಿ. ಅದಕ್ಕೆ ಮನೆಗೊಂದು ಮರ, ಊರಿಗೊಂದು ಕಾಡು, ವನ. ಹೀಗಾಗಿ ನಾವು ಪ್ರತಿಯೊಬ್ಬರು ಅಷ್ಟೇ ಮರಗಳನ್ನು ನಮ್ಮ ಐಷಾರಾಮಿ ಜೀವನಕ್ಕಾಗಿ ಅದನ್ನ ಕಡಿದು ನಾವು ಉಪಯೋಗ ಮಾಡ್ಕೊತ ಇದ್ದೀವಿ. ಅದರ ನಂತರ ನಾವು ದುರುಪಯೋಗ ಆಗೋಗ್ತೀವಿ. ನಾವು ಇವಾಗ ನೋಡಿ, ಈ ವರ್ಷದಲ್ಲಿ ಎಷ್ಟು ಉಷ್ಣಾಂಶ ಜಾಸ್ತಿ ಆಗಿದೆ ಅಂದ್ರೆ ಯಾವ ವರ್ಷದಲ್ಲೂ ಸಹ ಇಷ್ಟು ಉಷ್ಣಾಂಶ ಜಾಸ್ತಿ ಆಗೇ ಇಲ್ಲ. ಇದೇ ರೀತಿಯಾಗಿ ಇದು ನಮ್ಗೆ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ಪರಿಸರ ನಮಗೆ ಎಚ್ಚರಿಕೆ ಕೊಟ್ಟಿದೆ. ನಾವು ನೆನಪಲ್ಲಿ ಇಟ್ಕೋಬೇಕು, ಮನಸ್ಸು ಮಾನವನ ಕುಲ ನಿಲ್ಲಬೇಕು, ಬದುಕಬೇಕು, ಇನ್ನೂ ಒಂದಷ್ಟು ವರ್ಷ ನಾವು ಜೀವನ ಸಾಗಿಸ್ಬೇಕು ಅಂದ್ರೆ ಇದು ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಈ ವರ್ಷದಲ್ಲಿ ನಾವು ಇನ್ನಷ್ಟು ಮರಗಳನ್ನ ಬೆಳೆಸದೇ ಇದ್ರೆ ನಿಜವಾಗ್ಲೂ ಈ ಉಷ್ಣಾಂಶ ಇನ್ನೊಂದ್ 2% ಜಾಸ್ತಿ ಆಗುತ್ತೆ. ತದನಂತರ ಇನ್ನೊಂದ್ 2% ಆದ್ರೆ ನಾವು ಯಾರು ಇಲ್ಲಿ ಉಳಿಯಕ್ ಸಾಧ್ಯ ಇಲ್ಲ. ನಾವು ಬರುಣ ಹೋಗ್ತೀವಿ. ಸೂರ್ಯನ ಶಾಖಕ್ಕೆ ನಾವು ತಟ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬದುಕಬೇಕಂದ್ರೆ ಪ್ರತಿಯೊಬ್ಬರು ಇದು ನನ್ನ ಕೆಲಸ, ನನ್ನ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸಿ ಗಿಡಗಳನ್ನ ಬೆಳೆಸಿದ್ದೆ. ಆದ್ರೆ ಈಗ ಉದಾಹರಣೆಗೆ ಸಾಲುವರ್ದ ತಿಮ್ಮಕ್ಕ ನೋಡಿ, ಅವರು ಇರೋವರೆಗೂ ಆ ಮರಗಳನ್ನ ಅವರು ಧರ್ಮ ಪತ್ನಿಯವರು ಅವರಿಬ್ರು ಸೇರಿ ಆ ಮರಗಳನ್ನ ನೆಡೆಸಿ ಸಾಲು ಮರದ ತಿಮ್ಮಕ್ಕ ಅಂತ ಯಶಸ್ವಾಸಿ ಆದರು. ನಾವು ಕೂಡ ಅದೇ ದಾರಿಯಲ್ಲಿ ಹೋದ್ರೆ ಕಂಪಲ್ಸರಿ ನಾವು ಉಳಿತೀವಿ ಅಂತ ಹೇಳ್ದ. ಈ ಎರಡು ಮಾತನ್ನು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯನ್ನು ನೀವು ಎಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ಸುಮಾರು 45 ಮೇಲೆ ತಾಪಮಾನ ಅಂತಕ್ಕಂಥದ್ದು ಇತ್ತು. ಅದಕ್ಕೆ ಮೂಲ ಕಾರಣ ಏನು? ನಮ್ಮಲ್ಲಿ ಮರಗಳ ಕೊರತೆ, ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಜಾಸ್ತಿ ಆಗಿದೆ. ಆ ಕಾರ್ಬನ್ ಡೈಆಕ್ಸೈಡ್ನ ತಾಪಮಾನ ಹೆಚ್ಚಾಯಿತು. ಆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಂದ್ರೆ ನಮ್ಗಿರ್ತಕ್ಕಂಥ ಏಕೈಕ ಮಾರ್ಗ ಒಂದೇ, ಅದು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು. ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಗಿಡ, ಮರ, ನದಿ, ಕಾಲುವೆ ಇವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಆ ರೀತಿ ಸಂರಕ್ಷಣೆ ಮಾಡಿದ್ರೆ ಮಾತ್ರ ನಮಗೆ ಮುಂದೆ ಉಳಿಗಾಳ ಇದೆ, ಇಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೈಹಿಕ ಶಿಕ್ಷಣದ ಮಾರ್ಗದರ್ಶಕ ಆಗಿರ್ತಕ್ಕಂಥ ಗೋವಿಂದಪ್ಪ ಸರ್ ಅವ್ರಿಗೆ ವಂದನೆಗಳು. ನಾವು ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆಕ್ಚುಲಿ ಮಾಡಬೇಕಾಗಿರೋದು ಯಾವಾಗಪ್ಪ ಅಂದರೆ ಯಾವಾಗ ಜೂನ್ 5 ಆದರೆ June 5 ಆ ಒಂದೇ ದಿನ ಪರಿಸರ ದಿನಾಚರಣೆ ಒಂದು ಗಿಡ ನೆಟ್ಬಿಟ್ಟು ಆ ದಿನವನ್ನು ಆಚರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ನಮಗೆ ಅವಕಾಶ ಯಾವಾಗ ಯಾವಾಗ ಸಿಗುತ್ತೋ ಅವಾಗೆಲ್ಲ ನಾವು ಗಿಡಗಳನ್ನು ಬೆಳೆಸಿ ನಮ್ಮ ಪರಿಸರವನ್ನು ಕಾಪಾಡಬೇಕಾಗಿರೋ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ. ಮತ್ತು ಈ ಪರಿಸರ ದಿನಾಚರಣೆ ಯಾವಾಗಿಂದ ಆಚರಣೆ ಆಯ್ತಪ್ಪ ಅಂದರೆ 1900
1974ರಲ್ಲಿ ಇಡೀ ವಿಶ್ವಾದ್ಯಂತ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟು ವಿಶ್ವದಲ್ಲಿ 143 ದೇಶಗಳು ಸೇರಿ ಈ ನಮ್ಮ ಪರಿಸರವನ್ನು ಉಳಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು, ಒಂದು ಗುರಿಯನ್ನು ಇಟ್ಕೊಂಡು ಈ ವಿಶ್ವ ಪರ್ಯಾವರಣ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಗೋವಿಂದ ಪ್ರಸಾದ್ ಅವರು ಹೇಳಿದರು, ನಾವು ಈ ಗಿಡಗಳನ್ನು ಈ ನಮ್ಮ ಸುಂದರ ಪರಿಸರವನ್ನು ನಾಶ ಮಾಡ್ತಾ ಹೋಗಿ ನಾವು ಆಡಂಬರ ಜೀವನ ನಡೆಸೋದಕ್ಕೋಸ್ಕರ ನಾವು ದೊಡ್ಡ ಮರಗಳನ್ನು ಕಟ್ ಮಾಡಿ ನಾವು ಮನೆಗಳನ್ನು ಕಟ್ತಾ ಹೋದರೆ ಮರಗಳ ಅಭಾವ ಆಗುತ್ತೆ, ನಮ್ಮ ಪರಿಸರ ನಾಶ ಆಗುತ್ತೆ. ಯಾವಾಗ ಮರಗಳ ಅಭಾವ ಆಗುತ್ತೋ, ಮರಗಳ ನಾಶ ಆಗುತ್ತೋ, ಆವಾಗ ಮಳೆಯ ಅಭಾವ ಆಗುತ್ತೆ, ನಮಗೆ ಸ್ವಚ್ಛವಾದಂತಹ ಗಾಳಿಯೂ ಸಿಗಲ್ಲ, ಮಳೆನೂ ಸಹ ಬರಲ್ಲ, ಅಂತ ಪರಿಸ್ಥಿತಿ ಒದಗಿ ಬರುತ್ತೆ. ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಮನೆ ಕರೋನಾ ಬಂತು, ಕರೋನಾ ಬಂದಾಗ ಎಷ್ಟೋ ಜನಕ್ಕೆ ಆಕ್ಸಿಜನ್ ಅನ್ನೋದೇ ಸಿಕ್ಕಿಲ್ಲ, ಆಕ್ಸಿಜನ್ ಅನ್ನೋದೇ ಸಿಕ್ಕಿಲ್ಲ. ಕಾರಣ ಏನು? ನಾವು ನಮ್ಮ ವಾತಾವರಣವನ್ನು ಕೆಡಿಸ್ತಾ ಹೋಗ್ತಾ ಇದ್ದೀವಿ. ಹೀಗೆ ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಾವು ಗಿಡಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ನಮ್ಮ ಉತ್ತಮವಾದಂತಹ ಪರಿಸರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಈ ಅರಿವನ್ನು ಮೂಡಿಸುವ ಉದ್ದೇಶಕ್ಕೋಸ್ಕರ ನಾವು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಣೆ ಮಾಡ್ತಾ ಇದ್ದೀವಿ. ಇದರ ನಾವೆಲ್ಲರೂ ಒಂದು ಶಕ್ತ ಮಾಡ್ಕೋಬೇಕು. ಜೂನ್ 5 ಒಂದೇ ಅಲ್ಲ, ನಾವು ಯಾವತ್ತು ನಮ್ಮ ಕೈಲಿ ಯಾವತ್ತಾಗುತ್ತೋ ಆವಾಗ ಯಾವುದೇ ಒಂದು ಗಿಡ ಸುಮ್ಮನೆ ಶೋಕಿ ಗಿಡಗಳಿಟ್ಟರೆ ಏನು ಪ್ರಯೋಜನ ಇಲ್ಲ. ದೊಡ್ಡ ಮರವಾಗಿ ಬೆಳಿಬೇಕು, ಹಸಿರನ್ನು ಕೊಡಬೇಕು, ನಮಗೆ ಆಕ್ಸಿಜನ್ ಅನ್ನು ಕೊಡುವಂತಹ ಮರಗಳನ್ನು, ಒಳ್ಳೆ ಮರಗಳನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ಸಹ ಜೈ ಬೋಲೋ ಭರತ್ ಮತಾ ಕಿ, ಜೈ ಬೋಲೋ ಭರತ್ ಮತಾ ಕಿ, ಜೈ ಬೋಲೋ ಭರತ್ ಮತಾ ಕಿ. ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾವು ಆಚಿಲಿ ಕೊಡಬೇಕಾದ 5ನೇ ತಾರೀಕು. ಈ ಮರಗಳು ಇರಲಿಲ್ಲ, ಅದಕ್ಕೋಸ್ಕರ ಇವನ್ನು ಈ ಫಂಕ್ಷನ್ ಅನ್ನು ನಮಗೆ ಆಗಿಲ್ಲ, ಅದಕ್ಕೆ ಈ ಫಂಕ್ಷನ್ ಅನ್ನು ಇವಾಗ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಮರವನ್ನು ಮನೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ಮತ್ತೆ ಆ ಮರವನ್ನು ಬೆಳೆಸಿ ಒಂದು ಬೆಳೆಸ್ಬಿಟ್ಟು ಇದು ಮಾಡಿ ನೀರು ಹಾಕಿ ಚೆನ್ನಾಗಿ ಇದು ಮಾಡಬೇಕು. ಅದೇ ರೀತಿಯಾಗಿ ಒಂದು ಮರವನ್ನು ಬೆಳೆಸ್ಬೇಕಾದ್ರೆ ಜಾಸ್ತಿ ಕಷ್ಟ ಬಿಡ್ಬೇಕು ನಾವು, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಎಲ್ಲ ಮಾಡಬೇಕು. ಅದೇ ರೀತಿಯಾಗಿ ಒಂದು ಮಗುಗೆ ಬೆಳೆಸ್ಬೇಕಾದ್ರೆ ನಾವು ಜಾಸ್ತಿ ಕಷ್ಟ ಬಿಡಬೇಕು ಒಂದು ಮಗುಗೆ. ಅದೇ ರೀತಿಯಾಗಿ ನಮ್ಮ ಆ ಮಗುಗೆ ಒಂದು ಬೆಳೆಸ್ಬೇಕಾದ್ರೆ ಒಂದು ಏನೋ ಒಂದು ಇದ್ದಿರಬೇಕು, ಒಂದು ಮರವನ್ನು ಯಾವ ಥರ ಬೆಳೆಸ್ತೀವಿ ಆ ಥರ ಒಂದು ಮಗುಗೆ ಅವ್ರ ತಂದೆ ಆಗಲಿ ನಮ್ಮ ಪ್ರೇಕ್ಷಕರು ನಮ್ಮ ಬ್ರಿಲಿಯಂಟ್ ಸ್ಕೂಲ್ನಲ್ಲಿ ಚೆನ್ನಾಗಿ ಒಂದು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಜೂನ್ 5 ಕರ್ನಾಟಕ ಪ್ರೋಗ್ರಾಮ್ಗೆ ಇದರ ತಕಾಸಿ ಜಾಣ ನೀಮಿಲೆ ಅವನ್ನ ಸಾರ್ಕು ರಿಕ್ವೆಸ್ಟ್ ಕರೆ ಸರ್ ಜಾಣ ನೀಮಿಲೆ ಸರ್ ಜಾಣ ಮಿಲ್ಲ ಪ್ರೋಗ್ರಾಮ್ ಬೆಟ್ಲಿ ಬೋಲೆ ಉಸ್ಕಿ ಆಸೆ ಹಮೇ ಪ್ರೋಗ್ರಾಮ್ ಮೇ ಜೂನ್ 5 ಕರ್ನಾಟಕ ಪ್ರೋಗ್ರಾಮ್ ಮೇ ಆಜ್ ಕರ್ ರಹೇ ಸೋ ಕ್ಯಾ ಭೀ ಪ್ರೋಗ್ರಾಮ್ ಮೇ ಕತೊ ಆ ಜೋ ಜಾಣ ಜೋ ಸರ್ ಜೋ ಆಕ್ ಮೇ ಧ್ವಜನೆ ಭೀ ವೋ ಜಾಣ ಜೋ ಡಿಸ್ಮಿಸ್ ಕರ್ನೆಗೆ ಜಾಣ ಕಾ ಪೂರಾ ಉನ್ಕಾ ಪ್ಲಾನ್ ನೇ ಉನ್ಕಾ ಪೂರಾ ಭೀ ಸಪೋರ್ಟ್ ಕರ್ ರಹೇ ಸೋ ಅಬ್ ಜೋ ಜಾಣ ಅವನು ದೇತಿ ಯೇ ಜಾಣ ಲೇಲೇ ಕು ಜಾಗೋ ತುಮಾರಾ ಘರಾಂ ಕೆ ಪಾಸ್ ಸೇ ಜಗಾ ಕಹಾ ಹೈ ಕಿ ಪೇರ್ ಕೋ ಉಸ ಜಾಣಾಂ ಕು ತುಮೇ ಬಡೇ ಕರ್ನಾ ಝಾಣಾ ಬಡೇ ಕರೆಗೆ ಬಾದ ಕ್ಯಾ ಭೀ ತುಮ್ನಾ ಫಾಯ್ದಾ ಹೋತಾ ಹೈ ಕತೊ ಝಾಡ ತುಮಾರೇ ಘರ್ ಕೆ ಪಾಸ್ ಏಕ್ ಝಾಣ ಹೈ ತೊ ತುಮ್ನಾ ಝಾಡ ಕೆ ನೀಚೆ ಠಂಡಿ ಹವಾ ಆತಿ ಹೈ ಅಚ್ಚಿ ಹವಾ ಆತಿ ಹೈ ಕೈ ಕು ತುಮೇ ಝಾಣ ಬಿರ್ದೇ ಸಕತೊ ಕ್ಯಾ ಯೇ ಅಬ್ ಜೋ ಆದ್ಮೇ ಕಿ ಆಕ್ಸಿಜನ್ ಗಲೀಜಾ ಕಿ ಹವಾ ಹೈ ದೂಸಿ ಕೋಸಿ ಕೋಸಿ ಕಿ ಆಕ್ಸಿಜನ್ ಹೈ ಯೇ ಗಲೀಜಾ ಕಿ ಪಾಸ್ ಜಾಣಾ ಕತೊ ಝಾಡ ಹನಾ ಅಲಿದಾಗಿ ಜಾಣಾಕತ್ತು ಝಾಡ ಹಣ ಝಾಡ ಐತಿ ಆದಾಕತ್ತು ಲಲಿತ ಹವಾಕು ಲೇತಿ ಅಚ್ಚಿ ಹವಾಕು ಅಚ್ಚಿ ಹವಾಕು ಛೋಡ್ತಿ ಸಂಜ ಮಾಯಕ್ಕೆ ಉಸ್ಕೆ ಆಸೆ ಜೊ ಹಮೇ ಕೈಸ ಪಾಕ್ ಸಾಫ್ ಹತ್ತಿಂಗಿ ಝಾಡಾಕು ತುಮಾರ ಘರಂಗ್ ಝಾಡಂಗ್ ಬೇರ್ಕು ಝಾಡಂಗ್ ಪಾಕ್ ಸಾಫ್ ಕರ್ಲೇನ ಪಾನಿ ದಾಲ್ನಾ ಉಸೆ ಬಡೇ ಕರ್ನ ಉಸ್ಕ ಅಚ್ಚಾ ಬುರಾ ಗೋಬ್ರಿ ಉಸ್ಕ ತಾಕತ್ ಕ್ಯಾ ಹೋರಾ ಕಿ ದಾಲ್ ಕು ತುಮೇ ಝಾಡಂಗ್ ಬಡೇ ಕರ್ಕೋ ಉಸೆ ಇಂಪ್ರೂವ್ಮೆಂಟ್ ಕರ್ನ ಸಾರ್ ತಮಿಜ್ ಬೋಲ್ತಾ ಥೆ
तनवीर साहब तभी बोलते थे बेबास में बेबास घर को रोड़ा बना को झाड़ा पूरे काट डाले हमने हवा के यहाँ तंगा की है ऑक्सीजन का अपना प्रॉब्लम को बोलते थे वो सही चे उसके आसे उन्होंने सार क्या बोलेंगे तो तुम्हारे तुम्हारे घर के पास झाड़ा पेड़ को झाड़ा इंप्रूवमेंट कर को डेवलपमेंट करना डेवलपमेंट क्या आ जाएगा तो उसके जरिए से हमने हमने अच्छी हवा मिलती है खुशबू हवा मिलती है झाड़ के जब बेटे छू मिलती है अब तुम्हें हमारा बारिश होना का तो खास तुम्हें ख्याल करके देखो बेंगलोर सिटी के अंदर बेंगलोर सिटी के अंदर जगह झाड़ा तुमने कहते थे बड़े झाड़ा अजीब ऊपर देखो तुम्हें कब तुम गेस्ट के मुझे बिंदु में देखो कहीं कुछ झाड़ा नहीं काटे बोला उन्हों झाड़ा निकली काटे सिटी में जगह की तंगा की है अपने को तकलीफ भी है तो झाड़ा की नहीं काटे सो उनको वहां हवा होना गलीज हवा जाना अच्छी हवा आना बारिश होना काम तो तुम्हें खेल कर देखो झाड़ा कहां बड़े हैंगे वो जगह में तुम्हें देखो बारिश ज्यादा बरसता है झाड़ा का ही नहीं गे वहां ज्यादा से ज्यादा बारिश नहीं आता उसके वजह से ये पहले से भी परंपरा आ रहा झाड़ा पेरना का डेवलपमेंट करना का झाड़ा डेवलपमेंट का कैसे करना को बोल को अब तुमना छोटे बच्चों को झाड़ा देखो झाड़ा लगा सार लगा रखे रखो है पूरे हमको तुमने एक आदमी को झाड़ देती है झाड़ ले ले आपको तुम्हारे तुम्हारे घर में ले ले आपको पाक साफ से पेड़ को उसे डेवलपमेंट कर को क्या उसे अच्छा करको उसे आगे आगे ले ले जाए झाड़ को ले ले कर क्या होता है तो तुमने अच्छी छू मिलती है तो हमें कब से बेजार होगा तो हमने कब से बेजार होगा तो कहाँ बैठते हैं झाड़ के नीचे बैठते हैं ऐसा तुम्हें भी झाड़ा फिर को डेवलपमेंट कर लेगा तुम्हें भी कहाँ बैठते हैं हाँ अयो बेजार होगा तो अयो चल भाई झाड़ के नीचे तो बैठेंगे ठंडा आता है अच्छी हवा आता बोलती नहीं उसके ऐसे झाड़ा पे रहे तो ऐसा गलीजा की हवा जाती है पूरा गलीजा की जाती है अच्छी हवा आती है इंसान को अच्छी हवा होना अब झाड़ा नहीं है तो वो ऑक्सीजन बाहर नहीं गया तो हमारा पास है ऑक्सीजन को क्या होता है तो अपने बीमार हो जाते हैं कैले हो जाते हैं कसाले हो जाते हैं बाद नहीं से परेशान हो जाते हैं बाद हॉस्पिटल के हवाले हो जाते हैं सुन भैया उसके ऐसे झाड़ा को पेड़ को तुम्हें काम तो हम तो झाड़ा को डेवलपमेंट करो झाड़ा को आगाज करो झाड़ा को अच्छा पेड़ को बड़े करको उनको थोड़े क्या होता है तो सभा भी तुम्हारा भी एक नाम होता है कौन भी पेरा करते हो ये घर में कौन भी पेरा करते हो अब क्या की एक नाम नौशाद की परवीन की शादाज की कोसा के मेरी बेटी शादाज पेरी झाड़ी है जो झाड़ कहता अच्छा है कहता ठंडा है कितनी अच्छी हवा आती है बोल लेती उसके यहाँ से यादगिरी होना का तो तुम्हें भी घर पर झड़ा पेरो उसे आगाज करो झड़ा डेवलपमेंट करो मैं अब ज्यादा खुद देना चाहता नहीं अब इसके बाद दूसरे अफसर साहब बात करने वाले हैं अब उन बात करते हैं इतना कहते हैं लास्ट ಅಂದ್ರೆ ಕೊನೆ ಬಾರಿ ಸಹ ನಾವೊಂದ್ಸರಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ವಿ ಅದು ಹೇಗೆ ಆಚರಣೆ ಮಾಡಿದ್ವಿ ಅಂತ ಹೇಳಿದ್ರೆ ಒಂದಷ್ಟು ಗಿಡಗಳನ್ನ ನಾವು ತಗೊಂಡು ನಾವು ರೋಡಿಂದ ಮೆರವಣಿಗೆ ಹೋಗಿ ಕೆಲವೊಬ್ಬ ಪೇರೆಂಟ್ಸ್ನ ಮನೆಗಳ ಮುಂದೆ ಅಂದ್ರೆ ನಮ್ಮ ಸ್ಕೂಲ್ಗೆ ಯಾವ ಹುಡುಗರು ಬರ್ತಾರೋ ಆ ಹುಡುಗರ ಮನೆಗಳ ಮುಂದೆ ಹೋಗಿ ಗಿಡಗಳನ್ನು ನೆಡೆದು ಅದರ ಬಗ್ಗೆ ನಾವು ತಿಳುವಳಿಕೆನ ನೀಡಿದ್ವಿ ಆದ್ರೆ ಈ ಸರಿ ಈ ಜೂನ್ 5ನೇ ತಾರೀಕು ಇದ್ದಿದ್ದು ವಿಶ್ವ ಪರಿಸರ ದಿನವನ್ನ ನಾವು ಇವತ್ತು ಅವತ್ತಿವಿ ಆದ್ರೆ ಎಲ್ರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿಬಿಟ್ಟು ನಮ್ಮ ಈ ಪಕ್ಕದ ಇದೇ ಹೈದರಾನಗರ ಪಕ್ಕದ ವಾರ್ಡ್ನ ಆದಂತಹ ತನ್ವೀರ್ ಸರ್ ಅವರು ಸರ್ ನೋಡಿ ಪರಿಸರ ದಿನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಮರಗಳನ್ನ ನೆಡಬೇಕಾಗತ್ತೆ ಚೆನ್ನಾಗಿರತ್ತೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಹೇಳಿ ನಾವು ಅಷ್ಟು ಜನಕ್ಕೂ ಮರ ಗಿಡಗಳನ್ನ ತರಿಸ್ತೀವಿ ಅಷ್ಟು ಜನರು ಅವ್ರ ಹತ್ರ ಮನೆಗಳ ಹತ್ರ ಗಿಡಗಳನ್ನ ನೆಡೆದ್ರೆ ಒಳ್ಳೆ ಪರಿಸರ ಬೆಳೆಯತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾಲಾವಕಾಶ ಕೇಳಿದ್ರು ಅದೇ ಟೈಮಲ್ಲಿ ನನ್ಗೆ 400 ಗಿಡಗಳು ಸಿಗ್ಲಿಲ್ಲ ಅವಾಗ ಆ 400 ಗಿಡಗಳು ಯಾವ 400 ಗಿಡಗಳು ಯಾವಾಗ ಸಿಗ್ಲಿಲ್ವೋ ನಮ್ಗೆ ಆ ಫಾರ್ಮ್ ಅವರು ಕೆಲವು ಸ್ವಲ್ಪ ಟೈಮ್ ಕೇಳಿದ್ರು ಸರ್ ನಾವು ಈ ಡೇಟ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆನೆ ಎಲ್ಲಾ ಗಿಡಗಳನ್ನ ತಗೋಬಂದ್ರು ಆ ಗಿಡಗಳನ್ನ ತಗೋಬಂದ ಮೇಲೆ ನಾವು ಇವತ್ತೇ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ತಗೋಬಂದಿದೀವಿ ಈ ವಿಶ್ವ ಪರಿಸರ ದಿನಾಚರಣೆ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಮ್ಮ ಶಿಕ್ಷಕರು ಈಗಾಗಲೇ ಎಲ್ಲ ಹೇಳಿದ್ದಾರೆ ಈಗ ನಿಮ್ಮ ಎಲ್ಲಾ ಮಕ್ಕಳಿಗೂ ಅಂದ್ರೆ 10th ಸ್ಟ್ಯಾಂಡರ್ಡ್ ಇಂದ ಕೆಳಗಡೆ ಬರುವಂತ 10th 9th ಈ ತರ ಕ್ಲಾಸ್ ವೈಸ್ ತರಗತಿವಾರು ನಾವು ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಗಿಡಾನ ನಾವು ಕೊಡ್ತೀವಿ ಆ ಗಿಡಾನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆ ಹತ್ರ ಅದನ್ನ ನೆಡಿರಿ ನಾಟಿ ಮಾಡಿ ಆ ನಾಟಿ ಮಾಡಿದ್ಮೇಲೆ ಅದು ಒಳ್ಳೆಯದಾಗಿದ್ದನ್ನ ಬೆಳೆಸಿ ಚೆನ್ನಾಗಿ ಬೆಳೆದ್ರೆ ಅದ್ರಲ್ಲಿ ಬೆಳೆದ್ರೆ ನಿಮ್ಮ ಮನೆಗೆ ಒಳ್ಳೆ ಗಾಳಿ ಸಿಗತ್ತೆ
ಒಳ್ಳೆ ಗಾಳಿ ಸಿಗತ್ತೆ, ನೀವು ಮಕ್ಕಳು ಮರದ ಕೆಳಗಡೆ ಆಟ ಆಡ್ಬೋದು, ಅದರಿಂದ ಒಳ್ಳೆ ಆಕ್ಸಿಜನ್ ಸಿಗತ್ತೆ, ಮತ್ತೆ ಇದರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳಿ ನಮ್ಮ ಶಿಕ್ಷಕರು ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸುಮಾರು 400 ಗಿಡಗಳನ್ನ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಾಗೂ ತನ್ವೀರ್ ಸರ್ ಅವರು ಈ ನಮ್ಮ ಬ್ರಿಲಿಯಂಟ್ ಶಾಲೆಯ ಮಕ್ಕಳಿಗೆ ಕಲಿಸ್ತಾ ಇರೋದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ ಸರ್. ಇದೇ ರೀತಿ ನಮ್ಮ ಶಾಲೆಗೆ ನಮ್ಮ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ತಾವು ಈ ತರ ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಬಯಸ್ತಾ ಇದ್ದೀನಿ ಸರ್. ಮತ್ತೆ ಈ ಇಬ್ಬರಿಗೂ ಸಹ ನಮ್ಮ ಒಂದು ಶಾಲೆಯ ಆಡಳಿತ ಮಂಡಳಿ ಕಡೆಯಿಂದ ಕೆಲವೊಂದು ಹಾರಗಳನ್ನ ಹಾಕಿಸ್ತಾ ಇದ್ದೀನಿ ಸರ್. ಹುಸೇನ್ ಸರ್ ಫೋಟೋ ತಗೊಳ್ಳಿ, ಹೋಗ ಹೋಗ ಹಾಗ ಸರ್ ತಗೊಳ್ಳಿ. ಹೌದು